भगवान श्रीधर गुरुचरित्रे अध्याय 13 श्री गणेशाय नमः श्री श्रीधराय नमः श्री शारदाये नमः। गोकर्णदिंद शीगेहळ्ळिगे प्रयाण। बाह्य प्रपंचदल्लि परमात्मनु नाम रूपद मुसुकिनल्लि अडगिरुवनु। कण्णिगे तोरुव ई नाम रूपद आवरणवन्नु विवेकदिंद तेगेदु हाकि परमात्मन निजवाद निराकार सच्चिदानंद रूपद दर्शनवन्नु ज्ञान दृष्टियिंद यावागलू माडुत्तिरबेकु। श्री श्रीधररु हीगे संचरिसुत्ता नविलगोण एंब ऊरिगे बंदरु। अल्लि ओर्व वैदिकर मनेगे होदाग एदुरिगे गोडेय मेले हच्चि इट्टिरुव ओंदु चित्रवु श्रीधरर गमन सेळेयितु। आ वैदिकरल्लि आ चित्रद विचार केळिदरु। आग अवरु आ चित्रवु शीगेहळ्ळि मठद श्री शिवानंद सरस्वती स्वामिगळवरदु। अवरु योगनिष्ठरु ज्ञानवंतरु। ओम्मे अवरन्नु नीवु भेटि माडबेकु एंदु नुडिदरु। आग श्रीधररु ಯೋಗವಿದ್ದರೆ ಭೇಟಿಯಾಗುವುದು ಎಂದು ನುಡಿದರು। ಅಲ್ಲಿಂದ ಶ್ರೀಧರರು ಗೋಕರ್ಣಕ್ಕೆ ಬಂದರು। ಅಷ್ಟಬಂಧ ಕಾರ್ಯಕ್ರಮವು ಅತ್ಯಂತ ಸಡಗರದಿಂದ ನಡೆಯಿತು। ಶ್ರೀಧರರು ಅಲ್ಲಿ ಹಗಲಿರುಳು ಭಗವತ್ ಸೇವೆಯನ್ನು ಸಲ್ಲಿಸಿದರು। ಶ್ರೀಧರರ ಅಖಂಡ ಸೇವೆ ಅವರ ಮಧುರ ನುಡಿ ಶಾಂತ ಮುದ್ರೆಗಳನ್ನೆಲ್ಲ ಕಂಡು ಅಲ್ಲಿಯ ಅನೇಕರಿಗೆ ಅವರ ಮೇಲೆ ಭಕ್ತಿ ಪ್ರೇಮಗಳು ಮೂಡಿದವು। ಅಲ್ಲಿಯ ಸಮಿತಿಯವರೆಲ್ಲ ಸೇರಿ ಶ್ರೀಧರರ ಛಾಯಾಚಿತ್ರವನ್ನು ತೆಗೆದು ಅಭಿನಂದಿಸಬೇಕೆಂದು ನಿರ್ಣಯಿಸಿದರು। ಈ ವಿಚಾರ ತಿಳಿದ ಕೂಡಲೇ ಯಾರಿಗೂ ತಿಳಿಯದಂತೆ ಅಲ್ಲಿಂದ ಶ್ರೀಧರರು ಅದೃಶ್ಯರಾದರು। ಶ್ರೀ ಶ್ರೀಧರರು ಗೋಕರ್ಣದಿಂದ ಶೀಗೇಹಳ್ಳಿ ಕ್ಷೇತ್ರದೆಡೆಗೆ ಬಂದರು। ಶೀಗೇಹಳ್ಳಿಯನ್ನು ತಲುಪುವ ಪೂರ್ವದಲ್ಲಿಯೇ ಶಿವಾಂಶ ಸಂಭೂತರಾದ ಶ್ರೀ ಶಿವಾನಂದ ಸ್ವಾಮಿಗಳು ಮಠದಲ್ಲಿರುವ ಭಕ್ತರನ್ನೂ ಶಿಷ್ಯರನ್ನೂ ಕುರಿತು ಇಂದು ಇಲ್ಲಿಗೆ ದತ್ತಾವತಾರಿಯು ಜ್ಞಾನನಿಷ್ಠನೂ ಆದ ಮಹಾತ್ಮನೋರ್ವನು ಬರುತ್ತಿರುವನು ಎಂದು ತಿಳಿಸಿದರು। ಅಲ್ಲದೆ ಶ್ರೀ ಶಿವಾನಂದರು ಶ್ರೀಧರರ ಆಗಮನವನ್ನೇ ನಿರೀಕ್ಷಿಸುತ್ತಲಿದ್ದರು। ಸೂರ್ಯನು ಹೇಗೆ ದ್ವಾದಶಾತ್ಮನಾಗಿ ತನ್ನ ಪ್ರಚಂಡ ಕಿರಣಗಳಿಂದ ಕತ್ತಲೆಯನ್ನು ಹೋಗಲಾಡಿಸಿ ಭೂತಲದಲ್ಲಿ ಬೆಳಕನ್ನು ವಿಸ್ತಾರವಾಗಿ ಪಸರಿಸುವನೋ ಅದರಂತೆ ಜ್ಞಾನ ಸೂರ್ಯರಾದ ಶ್ರೀಧರರು ಶೀಗೇಹಳ್ಳಿಯತ್ತ ಬರತೊಡಗಿದರು। ಶ್ರೀಧರರ ನಗುವೆಂದರೆ ಶರತ್ಕಾಲದ ಚಂದ್ರಕಿರಣಗಳಂತೆ ಇದ್ದವು। ಅವರ ಒಳ ಹೊರಗೆ ಬ್ರಹ್ಮಾನಂದವೇ ಸೂಸುತ್ತಿತ್ತು। ವಿಶಾಲವಾದ ಹಣೆಯಲ್ಲಿ ಭಸ್ಮದ ರೇಖೆಗಳು ಶೋಭಿಸುತ್ತಿದ್ದವು। ಅವರ ದೇಹವು ಮಾಣಿಕ್ಯ ಕಾಂತಿಯಂತೆ ಹೊಳೆಯುತ್ತಿತ್ತು। ಶ್ರೀಧರರು ಶುಕ ಮುನಿಯಂತೆ ವೈರಾಗ್ಯ ವಿಗ್ರಹರು, ದತ್ತನಂತೆ ಶರಣು ಜನ ಪರಿಪಾಲಕರು। ನಡೆದು ನಡೆದು ಆಯಾಸವಾಗಿದ್ದರೂ ಅವರ ಹಣೆಯಿಂದ ಆನಂದಜನಿತ ತಂಪಾದ ಬೆವರು ಹನಿಗಳು ಹೊರಹೊಮ್ಮುತ್ತಿದ್ದವು। ಅವರ ಪಾದಗಳ ಹೆಜ್ಜೆಗಳಿಂದ ಭೂಮಿಯು ತಾನು ಪಾವನಳಾದೆನು ಎನ್ನುತ್ತಲಿದ್ದಳು. ಶ್ರೀಧರರು ಬರುತ್ತಿರುವ ವನ ಪ್ರದೇಶದಲ್ಲಿ ವಾಸವಾಗಿರುವ ಶುಕಪಿಗ ಕಪಿ ವೃಂದವೆಲ್ಲ ಸಂತಸದಿಂದ ಕುಣಿದಾಡಿದವು. ಕಾಮಧೇನುವಿನ ವಂಶವೇ ಮೇವು ಮರೆತು ದಾರಿಯಲ್ಲಿ ಸಾಗುತ್ತಿರುವ ಶ್ರೀಧರರನ್ನು ಮುಖವೆತ್ತಿ ನೋಡಿ ಧನ್ಯವಾಯಿತು. ತರುಲತೆಗಳೆಲ್ಲ ನಡೆದು ಬರುತ್ತಿರುವ ಶ್ರೀಧರರಿಗೆ ತಂಪಾದ ಗಾಳಿಯನ್ನು ಬೀಸುತ್ತಿದ್ದವು. ಹೀಗೆ ಶ್ರೀಧರರು ವೇಗವಾಗಿ ಶೀಗೇಹಳ್ಳಿಯ ಮಠವನ್ನು ಪ್ರವೇಶಿಸಿದರು ಎಂಬಲ್ಲಿಗೆ 13ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಶ್ರೀಧರಾರ್ಪಣ ಮಸ್ತು. ಭಗವಾನ್ ಶ್ರೀಧರ ಗುರುಚರಿತ್ರೆ ಅಧ್ಯಾಯ 14. ಶ್ರೀ ಗಣೇಶಾಯ ನಮಃ ಶ್ರೀ ಶ್ರೀಧರಾಯ ನಮಃ ಶ್ರೀ ಶಾರದಾಯೇ ನಮಃ. ಶ್ರೀ ಶಿವಾನಂದರ ದರ್ಶನ ಸಾಗರದಲ್ಲಿ ದತ್ತ ಜಯಂತಿ ಸಂಪೇಕಟ್ಟೆ ಸ್ವಾಮಿಗಳ ಪರಿವರ್ತನೆ. ಶ್ರೀಮಠವು ತಳಿರು ತೋರಣಗಳಿಂದ ಅಲಂಕೃತವಾಗಿತ್ತು. ಶ್ರೀಧರರನ್ನು ಕಂಡು ಶ್ರೀ ಶಿವಾನಂದ ಯತಿಗಳು ಓಡೋಡಿ ಬಂದು ಪ್ರೇಮಾಲಿಂಗನವಿತ್ತರು. ಆಗ ಭಕ್ತ ಜನರೆಲ್ಲ ಜಯ ಜಯಕಾರ ಮಾಡಿದರು. ಶ್ರೀಧರರ ಕೈ ಹಿಡಿದು ಶ್ರೀ ಶಿವಾನಂದರು ಮಠದೊಳಗೆ ಕರೆದೊಯ್ದರು. ಅಲ್ಲಿ ಶ್ರೀ ಶಿವಾನಂದರ ಹಾಗೂ ಶ್ರೀ ಶ್ರೀಧರರ ನಡುವೆ ಪಾರಮಾರ್ಥಿಕ ಹಾಗೂ ಲೋಕ ಕಲ್ಯಾಣದ ವಿಚಾರವಾಗಿ ದೀರ್ಘ ಸಂವಾದ ನಡೆಯಿತು. ಶ್ರೀಧರರನ್ನು ಕಂಡು ಆನಂದಿತರಾದ ಶ್ರೀ ಶಿವಾನಂದ ಸ್ವಾಮಿಗಳು ತಮ್ಮ ಮಠದಲ್ಲಿಯೇ ಇರುವಂತೆ ಒತ್ತಾಯಿಸಿದರು. ಶ್ರೀ ಶಿವಾನಂದರ ಮಾತಿನಂತೆ ಶ್ರೀ ಶ್ರೀಧರರು 4-5 ದಿನಗಳ ಕಾಲ ಅಲ್ಲಿಯೇ ಇದ್ದರು. ತಮಗೆ ಮಠದ ಅಧಿಕಾರ ಕೊಡುವ ಸೂಚನೆಯು ಶ್ರೀ ಶಿವಾನಂದರಿಂದ ಕಂಡುಬಂದಾಗ ಶ್ರೀಧರರು ಮಠವನ್ನು ತ್ಯಜಿಸಿ ಅಲ್ಲಿಂದ ಮಂಜುಗುಣಿ ಕ್ಷೇತ್ರದೆಡೆಗೆ ಹೊರಟರು. ಶೀಗೇಹಳ್ಳಿಯಿಂದ ಹೊರಟ ಶ್ರೀ ಶ್ರೀಧರರು ಮಂಜುಗುಣಿ ವೆಂಕಟರಮಣನ ದರ್ಶನ ಮಾಡಿ ಕಾಲ್ನಡಿಗೆಯಿಂದಲೇ ಚಂದ್ರಗುತ್ತಿಯ ರೇಣುಕಾದೇವಿಯ ದರ್ಶನ ಪಡೆದು ಶಿವಮೊಗ್ಗ ತಾಲೂಕಿನ ಸಾಗರಕ್ಕೆ ಬರುತ್ತಿರುವಷ್ಟರಲ್ಲಿ ಅವರಿಗೆ ಬಹಳ ದಣಿವಾಗಿ ಆರೋಗ್ಯವೂ ಸರಿಯಾಗಿರಲಿಲ್ಲ. ಶ್ರೀ ಶ್ರೀಧರರು ಸಾಗರ ಪ್ರಾಂತ್ಯದಲ್ಲಿ ವಾಸ್ತವ್ಯ ಮಾಡಿರುವಾಗ ಅಲ್ಲಿಯೇ ಹತ್ತಿರದಲ್ಲಿ ಮಾಧ್ವ ಸಂಪ್ರದಾಯಸ್ಥರಾದ ಕೃಷ್ಣಮೂರ್ತಿ ಎಂಬುವರಿದ್ದರು. ಅವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರು. ಗುರು ರಾಘವೇಂದ್ರರ ಹೊರತಾಗಿ ಇನ್ನುಳಿದ ಸಾಧು ಸಂತರನ್ನು ಸದ್ಗುರುಗಳೆಂದು ಅವರು ಗೌರವಿಸುತ್ತಿರಲಿಲ್ಲ. ಶ್ರೀ ಶ್ರೀಧರರು ತಮ್ಮ ಮನೆಯ ಹತ್ತಿರವೇ ಅನಾರೋಗ್ಯ ಉಳ್ಳವರಾಗಿ ವಾಸ್ತವ್ಯ ಮಾಡಿದ್ದರೂ ಆ ಕೃಷ್ಣಮೂರ್ತಿಗಳು ಶ್ರೀಧರರಲ್ಲಿಗೆ ಒಮ್ಮೆಯೂ ಬರಲಿಲ್ಲ. ಹೀಗಿರಲು ಅವರಿಗೆ ರಾತ್ರಿ ಮಲಗಿರುವಾಗ ಒಂದು ದೃಷ್ಟಾಂತವಾಯಿತು.
ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಗೋಚರಿಸಿ, ಭಕ್ತನೇ, ಇಲ್ಲಿಯೇ ಹತ್ತಿರದಲ್ಲಿ ಬಂದು ವಾಸ ಮಾಡಿರುವ ಶ್ರೀಧರರೆಂದರೆ ನಾನೇ ಆಗಿರುವೆನು. ಶ್ರೀ ಶ್ರೀಧರರ ಸೇವೆಯೆಂದರೆ ನನ್ನ ಸೇವೆಯೇ ಆಗಿರುವುದು. ನೀನು ಎಷ್ಟು ಭಕ್ತಿ ಭಾವಗಳಿಂದ ಶ್ರೀಧರರ ಸೇವೆ ಪೂಜೆಗಳನ್ನು ಮಾಡುವೆಯೋ ಅಷ್ಟು ನಾನು ನಿನಗೆ ಪ್ರಸನ್ನನಾಗುವೆನು ಎಂದು ಹೇಳಿ ಅದೃಶ್ಯರಾದರು. ಇದರಿಂದ ಅವರು ದಿಗ್ಭ್ರಾಂತರಾದರು. ಕೂಡಲೇ ಎದ್ದು ಸ್ನಾನ ಮಾಡಿ ಶ್ರೀಧರರು ಇರುವ ಸ್ಥಳಕ್ಕೆ ಬಂದರು. ಶ್ರೀಧರರನ್ನು ಕಂಡಾಕ್ಷಣವೇ, ಹೇ ಶ್ರೀಧರ, ಹೇ ರಾಘವೇಂದ್ರ, ನಾನು ಅಜ್ಞಾನಿಯು, ನಿನ್ನನ್ನು ಸರಿಯಾಗಿ ಗುರುತಿಸದಾದೆನು. ಗುರುನಾಥ, ನಿನ್ನ ಪಾದ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಉದ್ಧಾರ ಮಾಡು ಎಂದು ಪ್ರಾರ್ಥಿಸಿದರು. ಭಕ್ತಿಯಿಂದ ಶ್ರೀಧರರನ್ನು ತಮ್ಮ ಮನೆಗೆ ಕರೆದೊಯ್ದು ಗುರುಚರಣ ಸೇವೆಯನ್ನು ಮಾಡಿ ಕೃತಾರ್ಥರಾದರು. ವಿಷಮ ಶೀತ ಜ್ವರದಿಂದ ಬಳಲುತ್ತಿರುವ ಕೃಷ್ಣಮೂರ್ತಿಗಳ ಬೆನ್ನಿನ ಮೇಲೆ ಶ್ರೀಧರರು ತಮ್ಮ ಅಮೃತ ಹಸ್ತವನ್ನಿಟ್ಟರು. ಅದರಿಂದ ಅವರ ಜ್ವರಬಾಧೆಯು ದೂರವಾಯಿತು. ಅಲ್ಲಿಯ ಭಕ್ತರನ್ನು ಅನುಗ್ರಹಿಸಿ ಗುರು ಲೀಲೆ ತೋರಿಸಿ ಶ್ರೀಧರರು ಸಂಪೇಕಟ್ಟೆ ಎಂಬ ಮಠಕ್ಕೆ ಆಗಮಿಸಿದರು. ಸಂಪೇಕಟ್ಟೆ ಮಠದಲ್ಲಿ ಓರ್ವ ಸ್ವಾಮಿಗಳಿದ್ದರು. ಅವರಿಗೆ ಸರಿಯಾಗಿ ಪರಮಾರ್ಥ ಜ್ಞಾನವಿರಲಿಲ್ಲ. ಸರಿಯಾದ ಮಾರ್ಗದರ್ಶಕರಿಲ್ಲದೆ ಅವರು ಪ್ರಾಪಂಚಿಕರ ಸಂಪರ್ಕ ಹೊಂದಿದ್ದರು. ಅವರಿಗೆ ಭಂಗಿ ಸೇದುವ ವ್ಯಸನವಿತ್ತು. ಆಧ್ಯಾತ್ಮನಿಷ್ಠೆಯು ಅವರಿಂದ ದೂರವೇ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀ ಶ್ರೀಧರರು ಅಲ್ಲಿಗೆ ಬಂದರು. ಶ್ರೀಧರರನ್ನು ಕಂಡು ಆನಂದಿತರಾದ ಅಲ್ಲಿಯ ಸ್ವಾಮಿಗಳು ಶ್ರೀಧರರಲ್ಲಿ ತಮ್ಮ ವ್ಯಸನಾದಿ ಸರ್ವ ವಿಚಾರಗಳನ್ನು ತಿಳಿಸಿದರು. ಶ್ರೀಧರರು ಅಲ್ಲಿಯೇ ಕೆಲವು ದಿನಗಳ ಕಾಲ ವಾಸ್ತವ್ಯ ಮಾಡಿದರು. ಆ ಸ್ವಾಮಿಗಳಿಗೆ ಶ್ರೀಧರರು ತಾವೇ ಸ್ವತಃ ಆಹಾರಾದಿಗಳನ್ನು ಅಭಿಮಂತ್ರಿಸಿ ನೀಡುತ್ತಲಿದ್ದರು. ಶ್ರೀಧರರ ಜ್ಞಾನಮಯವಾದ ದಿವ್ಯ ಹಸ್ತದಿಂದ ಆಹಾರ ಸ್ವೀಕರಿಸಿದ ಪರಿಣಾಮವಾಗಿ ಆ ಸ್ವಾಮಿಗಳ ವ್ಯಸನವು ಮಾಯವಾಯಿತು. ಅವರಲ್ಲಿರುವ ಕಡುಕೋಪದ ಸ್ವಭಾವವು ಇಲ್ಲವಾಯಿತು. ಶ್ರೀಧರರ ಮಹಿಮೆ ತಿಳಿದ ಆ ಮಠದ ಸ್ವಾಮಿಗಳು ಶ್ರೀಧರರಿಗೆ ಅಲ್ಲಿಯೇ ಇರುವಂತೆ ಒತ್ತಾಯಿಸಿದರು. ಶ್ರೀಧರರು ಅಲ್ಲಿ ತಮ್ಮ ಮೃದುವಾದ ನುಡಿಗಳಿಂದ ತತ್ವಬೋಧೆ ಮಾಡಿ ಆತ್ಮಜ್ಞಾನದ ಉಪಾಯವನ್ನು ತಿಳಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದರು. ಎಂಬಲ್ಲಿಗೆ 14ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಶ್ರೀಧರಾರ್ಪಣ ಮಸ್ತು. ಅಧ್ಯಾಯ 15. ಶ್ರೀ ಗಣೇಶಾಯ ನಮಃ. ಶ್ರೀ ಶ್ರೀಧರಾಯ ನಮಃ. ಶ್ರೀ ಶಾರದಾಗಿಯೇ ನಮಃ. ಶ್ರೀ ಶಿವಾನಂದರೊಂದಿಗೆ ಶ್ರೀಧರರು ಬನವಾಸಿ ಕ್ಷೇತ್ರಾಗಮನ ಹಾಗೂ ಗ್ರಂಥರಚನೆ. ಶ್ರೀ ಶ್ರೀಧರರು ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಪುನಃ ಶೀಗೇಹಳ್ಳಿಯ ಶ್ರೀ ಶಿವಾನಂದರ ಮಠಕ್ಕೆ ಆಗಮಿಸಿದರು. ಅಲ್ಲಿ ಶ್ರೀ ಶಿವಾನಂದರ ಶಿಷ್ಯರಾದ ಶಂಕರಾನಂದರ ಪರಿಚಯವಾಯಿತು. ಶ್ರೀಧರರು ತಮ್ಮ ಸನ್ನಿಧಿಗೆ ಪುನಃ ಆಗಮಿಸಿದುದನ್ನು ಕಂಡು ಶ್ರೀ ಶಿವಾನಂದರಿಗೆ ಅತ್ಯಂತ ಆನಂದವಾಯಿತು. ಒಂದು ದಿನ ಶ್ರೀ ಶಿವಾನಂದರು ಶ್ರೀಧರರಲ್ಲಿ, ನೀವು ಶ್ರೀ ದತ್ತ ಸ್ವರೂಪರು, ತಮಗೆ ಯಾವುದರ ಅಗತ್ಯವೂ ಇಲ್ಲ. ಇಂದಿನ ದಿನಗಳಲ್ಲಿ ಸನ್ಯಾಸದ ಬಗ್ಗೆ ಜನರಲ್ಲಿ ಪೂಜ್ಯ ಭಾವನೆ ಕಡಿಮೆಯಾಗಿದೆ. ಸನ್ಯಾಸ ಧರ್ಮದ ನಿಜವಾದ ತಿಳುವಳಿಕೆ ಇಂದಿನವರಿಗೆ ಇಲ್ಲ. ಅದಕ್ಕಾಗಿ ಸನ್ಯಾಸಾಶ್ರಮದ ಶ್ರೇಷ್ಠತೆಯನ್ನು ತಾವು ಲೋಕಕ್ಕೆ ತಿಳಿಯಪಡಿಸಿ ಲೋಕೋದ್ಧಾರ ಮಾಡಬೇಕಾಗಿದೆ. ತಾವು ಪೂರ್ಣ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವ ಕಾಲಕ್ಕೆ ನಾನು ಈ ಶರೀರದಿಂದ ಇರುವಂತೆ ಕಾಣಲಾರದು. ಅದಕ್ಕಾಗಿ ಇಂದಿನ ದಿನವೇ ಶುಭ ದಿನವು ಎಂದು ನುಡಿಯುತ್ತಾ ಒಂದು ಸಮುದ್ರ ತೆಂಗಿನಕಾಯಿ ಹಾಗೂ ಕಾವಿ ಬಟ್ಟೆಯನ್ನು ಶ್ರೀಧರರಿಗೆ ನೀಡಿದರು. ಅಲ್ಲದೆ ಶ್ರೀಧರರನ್ನು ಕುರಿತು ಈಗ ಅರ್ಧ ಸನ್ಯಾಸ ನೀಡಿರುವೆನು, ಮುಂದೆ ಇದೇ ಮಠದಲ್ಲಿ ನಿಮಗೆ ಪೂರ್ಣ ಸನ್ಯಾಸವಾಗುವುದು ಎಂದು ಹೇಳುತ್ತಾ ಮುಂದೆ ಶ್ರೀಧರರಿಂದ ಧರ್ಮಧ್ವಜ ಸ್ಥಾಪನೆಯಾಗುವ ಭವಿತವ್ಯವನ್ನು ತಿಳಿಸಿದರು. ಶ್ರೀ ಶಿವಾನಂದರ ಮಾತನ್ನು ಶ್ರೀಧರರು ಸಮ್ಮತಿಸಿದರು. ಶ್ರೀ ಶ್ರೀಧರರು ಶ್ರೀ ಶಿವಾನಂದರೊಂದಿಗೆ ಕೆಲವು ದಿನಗಳ ಕಾಲವಿದ್ದು ಅಲ್ಲಿಂದ 1934ರಲ್ಲಿ ಕ್ಷೇತ್ರ ಬನವಾಸಿಗೆ ಬಂದರು. ಅಲ್ಲಿ ಅಷ್ಟಬಂಧ ಮಹೋತ್ಸವವಿತ್ತು. ಅಲ್ಲಿ ಕೆಲವು ವಿಷಯಾಸಕ್ತರು ವಿಧವೆಯರ ಪುನರ್ವಿವಾಹದ ಪದ್ಧತಿಯನ್ನು ಕುರಿತು ದೊಡ್ಡ ಸಭೆ ಸೇರಿಸಿದ್ದರು. ವಿಧವಾ ವಿವಾಹವನ್ನು ವಿರೋಧಿಸಿ ಶ್ರೇಷ್ಠವಾದ ನಿಜ ತತ್ವವನ್ನು ಬೋಧಿಸಿದರು. ಕ್ಷೇತ್ರ ಬನವಾಸಿಯಿಂದ ಹೊರಟಿರುವ ಶ್ರೀಧರರು ಅನೇಕ ಕ್ಷೇತ್ರ ಸಂದರ್ಶನ ಮಾಡಿ ಪುನಃ ಸಜ್ಜನಗಡಕ್ಕೆ ತೆರಳಿದರು. ಕಠಿಣವಾದ ತಪಸ್ಸು, ಗುರುಸೇವೆ ಮುಂತಾದ ಸತ್ಸಾಧನೆಗಳಿಂದ ಪರಮಾರ್ಥದ ಶುದ್ಧ ಪ್ರತಿಮೆಯಂತಿರುವ ಶ್ರೀಧರರಲ್ಲಿ ಆತ್ಮಾನುಭವವು ತುಂಬಿ ತುಳುಕುತ್ತಿತ್ತು. ಶ್ರೀ ಶ್ರೀಧರರ ಜ್ಞಾನಗಂಗೆಯು ಅಜ್ಞಾನಿಗಳ ಉದ್ಧಾರಕ್ಕಾಗಿ ತಾನೇ ತಾನಾಗಿ ಪ್ರವಹಿಸುತ್ತಲಿತ್ತು. ಒಂದು ದಿನ ಶ್ರೀಧರರಲ್ಲಿ ಕೆಲವು ಸಾಧಕರು, ಸ್ವಾಮಿಗಳೇ, ತಮ್ಮ ಚರಿತ್ರೆಯ ವಿಚಾರವಾಗಿ ಕೇಳಬೇಕೆಂಬ ಇಚ್ಛೆಯಾಗಿದೆ ಎಂದು ವಿನಂತಿಸಿದರು. ಆಗ ಶ್ರೀಧರರು, ನನಗೂ ಜನ್ಮನಾಶಗಳಿಲ್ಲ, ನಿಮಗೂ ಜನ್ಮನಾಶಗಳಿಲ್ಲ, ಕೇವಲ ಒಂದು ಆನಂದಘನ ಆತ್ಮಸ್ವರೂಪವೇ ಆಗಿರುವೆವು ಎಂದು ತಿಳಿಸಿ ಸ್ವಾತ್ಮ ನಿರೂಪಣ ಎಂಬ ದಿವ್ಯ ಗ್ರಂಥವನ್ನು ರಚಿಸಿದರು.
ಅದರಂತೆ ಭಕ್ತಿ ಪ್ರೇಮಗಳಿಂದ ಪ್ರಯುಕ್ತವಾದ ಭಕ್ತಿಸಾರ ಎಂಬ ಗ್ರಂಥವನ್ನು ರಚಿಸಿದರು. ಶ್ರೀ ಶ್ರೀಧರರಿಗೆ ದಿನದಿಂದ ದಿನಕ್ಕೆ ಏಕಾಂತವಾಸದ ಇಚ್ಛೆಯು ಅಧಿಕವಾಯಿತು. ಎಲ್ಲಿಯಾದರೂ ಹಿಮಾಲಯ ಮುಂತಾದ ನಿರ್ಜನ ಪ್ರದೇಶಕ್ಕೆ ತೆರಳಿಬಿಡೋಣ ಅನ್ನಿಸುತ್ತಿತ್ತು. ಜನರ ದುಃಖ ಸಂಕಷ್ಟಗಳ ಸ್ಥಿತಿಯನ್ನು ಕಂಡು ಶ್ರೀಧರರಿಗೆ ಸಹನವಾಗುತ್ತಿರಲಿಲ್ಲ. ಎಲ್ಲ ಜೀವಿಗಳು ಮಾಯೆಯ ವಿಚಿತ್ರ ಸರಪಳಿಯಿಂದ ಬಂಧನಕ್ಕೆ ಒಳಗಾಗಿರುವರು. ಹೇಗೆ ತೃಷೆಯಿಂದ ಕಂಗೆಟ್ಟ ಮೃಗವು ಮರೀಚಿಕೆಯನ್ನು ನೋಡಿ ಓಡುತ್ತಲಿರುವುದೋ, ಹಾಗೆಯೇ ಸುಖಕ್ಕಾಗಿ ಜನರು ವಿಷಯಗಳ ಕಡೆಗೆ ಓಡುತ್ತಿರುವರು. ಹೇಗಾದರೂ ಪರಮಾತ್ಮ ಪ್ರಾಪ್ತಿಯ ಮಾರ್ಗವನ್ನು ಸುಲಭವಾಗಿ ದೊರಕಿಸಿಕೊಟ್ಟು ಎಲ್ಲರೂ ನಿಜ ಸುಖವನ್ನು ಹೊಂದಿ ಆನಂದ ರೂಪಿಗಳಾಗಿ ಬಾಳಬೇಕು ಎಂದು ಲೋಕ ಕಲ್ಯಾಣದ ಇಚ್ಛೆಯು ಶ್ರೀಧರರಲ್ಲಿತ್ತು. ಈ ಅಜ್ಞಾನದಲ್ಲಿ ಬಿದ್ದಿರುವ ಜೀವಿಗಳ ಉದ್ಧಾರವಾಗಲಿ. ಅವರಿಗೆ ಸತ್ಯ ನಿತ್ಯ ಸುಖದ ಸ್ಪರ್ಶ ಮಾರ್ಗವು ಗೋಚರಿಸಲಿ. ಸತ್ಯ ಧರ್ಮಗಳ ಅರಿವು ಉಂಟಾಗಲಿ ಎಂದು ಶ್ರೀಧರರು ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸುತ್ತಿದ್ದರು. ಒಮ್ಮೊಮ್ಮೆ ಶ್ರೀರಾಮಚಂದ್ರನಲ್ಲಿ, ಹೇ ರಾಮ, ಹೇ ರಾಘವ, ನೀನು ಏಕೆ ಇಂದು ಅವತರಿಸಿ ಬರುತ್ತಿಲ್ಲ? ನೀನು ಅವತರಿಸಿ ಬರಲಾರೆ ಎಂದಾದರೆ ಅಂತಹ ಸಾಮರ್ಥ್ಯವನ್ನಾದರೂ ಕೊಟ್ಟು ಲೋಕೋದ್ಧಾರದ ಕಾರ್ಯವನ್ನು ಮಾಡಿಸಿಕೋ. ನಿನ್ನ ಹೊರತು ಜಗದುದ್ಧಾರವನ್ನು ಯಾರು ಮಾಡುವರು ಎಂದು ಪ್ರಾರ್ಥಿಸುತ್ತಿದ್ದರು. ಚಿಂತಾಕರತೋ ವಿಶ್ವಾಚಿ ಎಂದು ಹೇಳಿದ ಶ್ರೀ ಸಮರ್ಥರ ಪ್ರತಿರೂಪರೇ ಶ್ರೀಧರರು. ಅದಕ್ಕಾಗಿಯೇ ಅವರಿಗೆ ಜಗದುದ್ಧಾರದ ಚಿಂತೆಯು ಅಧಿಕವಾಗಿತ್ತು. ಶ್ರೀ ಶ್ರೀಧರರು ಸಜ್ಜನಗಡದಲ್ಲಿರುವಾಗ ಇತ್ತ ಶ್ರೀ ಶಿವಾನಂದರು ಒಂದು ದಿನ ಮಠದ ಭಕ್ತ ಜನರನ್ನೆಲ್ಲ ಬಳಿಗೆ ಕರೆದು, ಭಕ್ತರೇ, ನಾನಿಂದು ತೆರಳಲಿರುವೆನು. ನಿಮ್ಮೆಲ್ಲರಿಗೆ ಇನ್ನೂ ಸದ್ಗುರುವಾಗಿ ಶ್ರೀ ಶ್ರೀಧರರಿದ್ದಾರೆ. ಅವರೇ ನಿಮ್ಮೆಲ್ಲರ ರಕ್ಷಕರು ಉದ್ಧಾರಕರೂ ಆಗಿರುವರು. ಅವರಿಗೆ ಭಕ್ತಿಯಿಂದ ಶರಣಾಗಿ ಆತ್ಮೋದ್ಧಾರ ಮಾಡಿಕೊಳ್ಳಿರಿ ಎಂದು ತಿಳಿಸಿ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ಬ್ರಹ್ಮಲೀನರಾದರು. ವಾತ್ಸಲ್ಯ ಮೂರ್ತಿಯಾದ ಶ್ರೀ ಶಿವಾನಂದರನ್ನು ಕಳೆದುಕೊಂಡ ಮಠದ ಭಕ್ತ ಜನತೆಯು ಬಡವಾಯಿತು. ಶ್ರೀ ಶ್ರೀಧರರನ್ನು ಮಠಕ್ಕೆ ಬರುವಂತೆ ಪ್ರಾರ್ಥಿಸಿದರು. ತತ್ವಜ್ಞಾನದ ಹಾಗೂ ವೈದಿಕ ಆರ್ಯಧರ್ಮದ ಘನತೆಯನ್ನು ಜಗದ ತುಂಬ ಬಿತ್ತರಿಸಿ ಜಗದುದ್ಧಾರ ಮಾಡಬೇಕೆಂತಲೂ, ಆರ್ಯ ಸನಾತನ ಧರ್ಮದ ವಿಜಯ ಧ್ವಜವನ್ನು ಜಗದಲ್ಲಿ ಗಗನೆತ್ತರಕ್ಕೆ ಮೆರೆಸಬೇಕೆಂತಲೂ ಅವತರಿಸಿ ತಪಸ್ಸಾಧನೆಯೊಂದಿಗೆ ಶ್ರೀ ಶ್ರೀಧರರು ಹೊರಟು 12 ವರ್ಷಗಳು ತುಂಬಿದವು. ಎಂಬಲ್ಲಿಗೆ 15ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಶ್ರೀಧರಾರ್ಪಣಮಸ್ತು.